ದಿವಸ? ಹಾ ಏನು ಯೋಚನೆ ಮಾಡ್ತಿದ್ದೀವಿ ಬಾಸ ಮೇಡಮ್ ಬಗ್ಗೆ ನನಗೆ ಏನು ಯೋಚನೆ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬಟ್ ನೀವೇನು ಯೋಚನೆ ಮಾಡಿದ್ರೆ ಸೈಲೆಂಟಾಗಿ ನಡಿ ಬಾಸು ಕರೆಕ್ಟ್ ಆಗಿ ಯೋಚನೆ ಕನೆಕ್ಟ್ ಆಗ್ಬಿಡುತ್ತೆ ನಾನು ಹಂಗೆ ಮಾಡೋದು ಹ್ಞೂ ಲೆಹಂಗಾ ವಿಷಯದಲ್ಲಿ ನಾನು ಅವಳಿಗೇನು ಹೆಲ್ಪ್ ಮಾಡಕ್ಕೆ ಹೋಗ್ಲಿಲ್ಲ ಅವಳಿಗೆ ಹೆಲ್ಪ್ ಬೇಕಾಗಿತ್ತು ನಾನು ಅಲ್ಲೇ ಇದ್ದೆ ಅದಕ್ಕೆ ಹೆಲ್ಪ್ ಮಾಡಿದೆ ಅವಳು ಯಾವಾಗಲೂ ಅದೇ ತಾನೇ ಹೇಳ್ತಿರೋದು ಕರ್ತವ್ಯ ಕರ್ತವ್ಯ ಅಂತ ಅದೇ ಕರ್ತವ್ಯ ನಾನು ಮಾಡಕ್ಕೆ ಹೋಗಿದ್ದಪ್ಪ ಅದು ತಿರ್ಗಾ ಮುರುಗಾ ಬಂದು ನನ್ನ ಕಪಾಳಕ್ಕೆ ಬಿತ್ತು ನನಗೆ ವಿಶ್ವಣ್ಣ ಹೇಳಿದ್ರು ನೋಡು ಅದ್ರ ಪಾಡುಗದ್ದು ಬಿಟ್ಬಿಡು ಸಂಕಲ್ಪ ಮಾಡು ಸಮಯಕ್ಕಾಗಿ ಋಣ ತೀರಬೇಕು ಅಂತ ಇದ್ರೆ ತೀರೇ ತೀರುತ್ತೆ ಅಂತ ಅದು ನನ್ನ ಸರಿಗನ್ಸ್ತು ನಾನು ಅವತ್ತೇ ಅನ್ಕೊಂಡೆ ಅವಳು ಹಿಂದೆ ಹೋಗಬಾರ್ದು ಅವಳಿಗೆ ಹೆಲ್ಪ್ ಮಾಡಬಾರ್ದು ಅವಳು ಮುಖ ನೋಡಬಾರ್ದು ಅವಳು ಕತೆನೇ ಬೇಡ ಅಂತ ಡಿಸೈಡ್ ಮಾಡಿ ನಾನು ಸುಮ್ಮನೆ ಅದೇ ಅದು ಇವತ್ತೇ ಈಗ ನೋಡಿದ್ರೆ ಎದುರುಗಡೆನೆ ಬಂದಿದ್ದಾರೆ ದಿನ ಬೆಳಗಾದ್ರೆ ಅವಳು ಮುಖ ನೋಡಬೇಕು ಏನೂ ಯೋಚನೆ ಮಾಡಲಿ ನಾನು ನೀನು ಹಾರ್ಟಿಂದ ಇರೋದನ್ನೆಲ್ಲ ಆಚೆ ಹಾಕ್ಬಿಟ್ಟಿದ್ಯಾ ಏನು ಯೋಚನೆ ಮಾಡು ಆರಾಮಾಗಿರೋ ಎಲ್ಲ ಬಿಟ್ಟಾಕ ಗೊತ್ತಿಲ್ಲ ಆದ್ರೆ ಡೌಟ್ ಬಂದಿರೋ ಹಂಗೆ ನೋಡ್ತಿದ್ದ ಟಾರ್ಗೆಟ್ ನಂಬರ್ ಎರಡು ಅವನ ಕೆಲಸ ಇಲ್ಲಿವರೆಗೂ ಮಾತ್ರ ಯಾರಾದ್ರೂ ಅವ್ನು ಫಾಲೋ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಡೆಡ್ ಎಂಡ್ ಅವ್ನು ಇಲ್ಲೇ ಕೂತಿರ್ತಾನೆ ಇಲ್ಲಿಂದ ಅವನು ಕೋಪ ಆಡ್ತವ್ರ ಬಸ್ ಬಟ್ಟೆ ತಗೋ ಕೋಕೋ ಅಲ್ಲ ನೋಡು ಟಾರ್ಗೆಟ್ ನಂಬರ್ ಟೂ ಕೈಯಲ್ಲಿ ಒಂದ್ ಕೈಯಲ್ಲಿ ಊಟ ಇನ್ನೊಂದ್ ಕೈಯಲ್ಲಿ ಎಣ್ಣೆ ಒಂದು ಈಗ ನಾವ್ ಇವನ್ ಫಾಲೋ ಮಾಡಿದ್ರೆ ಕರೆಕ್ಟ್ ಲೊಕೇಶನ್ ಕರ್ಕೊಂಡು ಹೋಗ್ಬಿಡ್ತಾನೆ ಬಸ್ ಫಾಲೋ ಮಾಡ್ತಾರ ಒಳ್ಳೆ ಮಜಾ ಆಯ್ತು ಬಸ್ ಬಾಂಡ್ ಪಿಕ್ಚರ್ ತರ ಸೊ ಇದೇನು ಎಣ್ಣೆ ಊಟದ ಮ್ಯಾನ್ ನಮ್ಮನ್ನ ಊರಾಚೆ ಕರ್ಕೊಂಬಂದ್ಬಿಟ್ಟ ಈ ಎಣ್ಣೆ ಊಟದ ಮನುಷ್ಯನ ಫಾಲೋ ಮಾಡ್ಬಿಡೋಣ ಬೇಡ ನಮ್ಮ ಕೆಲಸ ಮುಗೀತು ಅಪ್ಪ ನಂಗೊಂದು ಚಾನ್ಸ್ ಕೊಡಿಪ್ಪ
ಏನು ಚಾನ್ಸಾ? ನಿಮ್ಮ ಎನಿಮಿ ಗ್ಯಾಂಗ್ ಇದೆಯಲ್ಲ, ಅದೇ ಆ ಟಾರ್ಗೆಟ್. ಅದನ್ನು ನಾನು ಟ್ರ್ಯಾಕ್ ಮಾಡ್ತೀನಿ, ನಾನು ಫಾಲೋ ಮಾಡ್ತೀನಿ. ಏನಂತೀರಾ? ಮಾಡ್ಲಪ್ಪ, ನಾನು ಫಾಲೋ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ತಂದ್ಕೊಡ್ಲ? ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು, ಸುಮ್ಮನೆ ತಿನ್ನು. ಪ್ಲೀಸ್ ಅಪ್ಪ, ಆ ಕೆಲಸ ನಾನು ಮಾಡ್ತೀನಿ, ಅವನು ಬೇಡ. ಮಾಡ್ಲಾ? ಕುಡಿಯಕ್ಕೆ ನೀರು ತಗೊಂಬಾರ. ಪ್ಲೀಸ್ ಅಪ್ಪ, ಅದನ್ನು ನಾನು ಲೀಡ್ ಮಾಡ್ತೀನಿ. ನೀನು ಆ ಕೆಲಸ ಮಾಡೋದಕ್ಕೆ ಒಂದು ಕಾರಣ ಹೇಳು ನೋಡು. ಅದು ನನಗಿಷ್ಟ ಅಪ್ಪ. ವಸಂತನ ಕಾರು ನಂದು, ಹಳೇದು. ಅವನಿಗೆ ನನ್ನ ಮೇಲಿರೋ ನಿಷ್ಠೆ ನೋಡಿ, ಅವನ ಕೆಲಸ ನೋಡಿ, ಅವನ ಯೋಗ್ಯತೆ ನೋಡಿ ಅದನ್ನು ನಾನು ಗಿಫ್ಟ್ ಮಾಡಿದೆ. ನನ್ನ ಮೊದಲನೇ ಕಾರು, ಅದನ್ನು ಚೆನ್ನಾಗಿ ಓಡಿಸ್ತಾನು, ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಆದರೂ ಎಲ್ಲಿ ಹೋದರೂ ಅದನ್ನು ತೊಗೊಂಡೋಗಲ್ಲ. ಕೆಲವು ಸತಿ ಬೈಟು ಜೊತೆ ಸ್ಕೂಟ್ರಲ್ಲಿ ಹೋಗ್ತಾನೆ, ಕೆಲವು ಸತಿ ನಡ್ಕೊಂಡು ಹೋಗ್ತಾನೆ. ಎಷ್ಟೇ ದೂರ ಇದ್ರು ನಡ್ಕೊಂಡು ಹೋಗ್ತಾ ಹೋಗ್ತಾ ಕೆಲವು ಸತಿ ಸುಸ್ತಾಗಿ ನಿಂತ್ಕೊಳ್ತಾನೆ. ಆಗ ನೀನು ಹೋಗಿ ಅವನ ಕಾಲು ಕೆಳಗಡೆ ಒಂದು 4-5 ಸತಿ ತೂರು, ಅವನ ಯೋಗ್ಯತೆ ಏನಾದರೂ ನಿನಗೆ ಬರುತ್ತೆ ನೋಡೋಣ. ನನಗಿಷ್ಟ ಅಪ್ಪ, ನಿನಗಿಷ್ಟ ಅಂತ ಇಂಥ ಇಂಪಾರ್ಟೆಂಟ್ ಕೆಲಸನ ನಿನಗೆ ಕೊಟ್ಬಿಡೋಕ್ಕಾಗತ್ತೆ, ಅದು ನಿನ್ನ ಯೋಗ್ಯತೆ ನೋಡು. ಅಪ್ಪ, ಅಟ್ಲೀಸ್ಟ್ ನಿಮ್ಮ ಟೀಮ್ ಒಳಗಡೆ ಸೇರಿಸ್ಕೊಳ್ತೀರಾ? ಹುಟ್ಟಿದಾಗ ರಾಜ್ಕುಮಾರ ಹುಟ್ಟಿದ ಅನ್ಕೊಂಡು, ನನ್ನಂತ ಪ್ಯಾದೆ ಹುಟ್ಟಿದಾನೆ ಅಂತ ಖಂಡಿತ ಅನ್ಕೊಂಡು. ಹೊಟ್ಟೆ ತುಂಬ ಊಟ ಮಾಡು. ಮಗ, ನಾನೀಗ ತುಂಬಾನೇ ರಿಲ್ಯಾಕ್ಸ್ ಆಗಿದ್ದೀನಿ. ಹೇಗೂ ಅಕ್ಕಂಗೆ ಹೊಸ ಆಫರ್ ಬಂದಿದೆ ಅಲ್ವಾ, ಸದ್ಯಕ್ಕೆ ನಾನಲ್ಲೇ. ಓಯ್ ಹೌದು ಕಣ, ತುಂಬ ಪ್ರಿಪರೇಷನ್ ಇದೆ, ಡೆಕೋರೇಷನ್ ಮಾಡೋದಿದೆ, ಎಲ್ಲ ಐಟಮ್ಸ್ ತಂದು ಹಾಕೋದಿದೆ. ಇದೆಲ್ಲ ಜವಾಬ್ದಾರಿನೂ ಅಕ್ಕನೇ ತಗೊಂಡಿದ್ದಾಳೆ. ಹಾ, ಅದೇ ಬುಟಿಕೆ. ನಾನೀಗ ಸದ್ಯಕ್ಕೆ ಅಕ್ಕನ ಜೊತೆ ಅಸಿಸ್ಟ್ ಆಗಿದ್ದೀನಿ ಅಷ್ಟೇ. ಮಗ ಒಂದು ನಿಮಿಷ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾ, ಏನಾಯ್ತಕ್ಕ, ಸುಸ್ತಾಗಿದ್ಯಾ? ಅಪ್ಪು, ಕಾಫಿ ಮಾಡ್ತಿದ್ದೀನಿ, ನಿನಗೂ ಕೊಡ್ಲಾ? ಬೇಡ ಅಮ್ಮ. ಮತ್ತೆ ಆ ಅಂಗಡಿ ನಮ್ಮ ಹಣೆಯಲ್ಲಿ ಬರ್ತಿಲ್ಲ ಕಣ. ಯಾಕಕ್ಕ, ಅವಾಗಲೇ ಫೋನ್ ಮಾಡಿ ಜಾಗ ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಜಾಗ ಚೆನ್ನಾಗಿಲ್ಲ ಅಲ್ವೇ ಅಪ್ಪು? ಮತ್ತೆ ನೀನು ಫೋನ್ನಲ್ಲಿ ಹೇಳಿದೆ ಆ ಜಾಗ ಚೆನ್ನಾಗಿದೆ ಹಾಗೆ ಹೀಗೆ ಅಂತ, ನಾನೇ ಕೇಳಿಸ್ಕೊಂಡಿದ್ದೀನಿ. ಈಗೇನಾಯ್ತೆ? ಎದುರುಗಡೆ ಒಂದು ಗ್ಯಾರೇಜ್ ಇದೆ, ಅದು ಅವನದು ಅಂತ ನನಗೆ ಗೊತ್ತಿರಲಿಲ್ಲ. ಅವಂದ? ಅವಂದು ಅಂದರೆ ಯಾರ್ದೆ ಅಂದರೆ? ಆ ರೌಡಿ ಅಂದರೆ ಅಪ್ಪು ನೀವು ಹೇಳ್ತಿರೋದು ಶಾಲಿನಿ ಅವ್ರ ಜಾಗದ ಮುಂದೆ ಆ ರೌಡಿ ಗ್ಯಾರೇಜ್ ಇದೆ ಅಂತನಾ? ಹೌದಮ್ಮ, ಆಮೇಲೆ ನನಗೆ ಗೊತ್ತಾಯಿತು ಆ ಗ್ಯಾರೇಜ್ ಅವಂದೆ, ಅವನು ಅಲ್ಲೇ ಇರ್ತಾನೆ ಅಂತ. ನನಗೆ ಆ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಅಯ್ಯೋ ಕರ್ಮವೇ, ಬೆಂಪಿಡಿದ ಭೂತ ಥರ ಕಾಡ್ತಾ ಇದ್ದಾನೆ ಅವನು. ಎಲ್ಲಿ ಹೋದರೂ ಅವನದೇ ಕಾಟ, ನೆಮ್ಮದಿಯಾಗಿ ಬದುಕೋಕ್ಕೆ ಆಗ್ತಿಲ್ಲ ನಮಗೆ. ಅಲ್ಲ, ಅವನು ಎಲ್ಲಾದರೂ ಬೀದಿಲ್ಲಾದರೂ ಆಸ್ಪತ್ರೆಲ್ಲಾದರೂ ಬೀದಿ ಸಾಯ್ಬಾರ್ದ, ಅವನಿಗೆ ಬರ್ಬೋದು ಬರೋ.
ವಿಷ್ಣು ಫ್ಯಾನ್ ಆನ್ ಮಾಡು, ಹಂಗೆ ನೀರಿಗೆ ಉಪ್ಪು ಸಕ್ಕರೆ ಹಾಕೊಂಡು ತಗೋಪ್ಪಿ. ಅಪ್ಪ ಕೆಳಗಡೆ ಬಿದ್ದೋಗ್ಬಿಟ್ಟಿದಾರಲ್ಲೇ, ಆಯ್ತಾ ಅಪ್ಪ? ಅಪ್ಪ ಎದೇಳ್ರಿ, ಏನಾಯ್ತು ಎದೇಳಿ? ಏನಿಲ್ಲ, ಸ್ವಲ್ಪ ತಲೆ ಸುತ್ತಾ ಇತ್ತು. ಸರಿ ಹೋಗುತ್ತೆ. ವಿಷ್ಣು ಶ್ರೀನಿವಾಸ್ ಡಾಕ್ಟರ್ ಮನೆಗೆ ಬಂದಿದ್ದಾರೆ, ನೋಡ್ಕೊಂಡ್ ಹೋಗು. ಬ್ಲಡ್ ಶುಗರ್ ಸ್ವಲ್ಪ ಕಡಿಮೆ ಇದೆ ಇವ್ರಿಗೆ. ಆರ್ಥೆಟಿಕ್ ನೀ ಪೇನ್ ಇದೆ ಅಲ್ಲ? ಹೌದು ಡಾಕ್ಟರ್. ಹಾಂ ಅದೇ, ಅದರ ಸೈಡ್ ಎಫೆಕ್ಟೇ ಇದು. ಯಾರು ಮಾತ್ರೆಗಳನ್ನ ರೆಗ್ಯುಲರ್ ತಗೊಳ್ಳೋದಿಲ್ವೋ ಅಂಥವ್ರಿಗೆ ಇದು ಬರೋದು ಸಹಜ. ಇವರು ರೆಗ್ಯುಲರ್ ಆಗಿ ಮಾತ್ರೆ ತಗೋತಾ ಇದ್ದಾರಾ? ಡೈಲಿ ತಗೋತಾರೆ ಸರ್, ಯಾವತ್ತೂ ಮಿಸ್ ಮಾಡಿಲ್ಲ. ಆದರೆ ಕೆಲವು ಸರ್ತಿ ಮಿಸ್ ಆಗಿದೆ ಅಷ್ಟೆ. ಯಾಕೆ? ಮನೇಲಿ ಸ್ವಲ್ಪ ತೊಂದರೆ ಇತ್ತು ಸರ್, ಅಂದರೆ ಮ್ಯಾನೇಜ್ ಆಗ್ತಾ ಇದೆ. ನಾವು ಈಗ ತಾನೇ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಇತ್ತು ಸರ್. ಫೈನಾನ್ಷಿಯಲ್ ಪ್ರಾಬ್ಲಮ್ ಅರ್ಥವಾಗುತ್ತೆ, ಆದರೆ ಮಿಸ್ ಮಾಡಬಾರ್ದಮ್ಮ. ಓ ಸರಿ ಬರ್ಕೊಟ್ಟಿದ್ದಲ್ಲ ಮಾತ್ರೆಗಳು ಚೀಟಿ ಕೊಡಿ. ಆರ್ಥೈಟಿಸ್ ತುಂಬ ಹದಗೆಟ್ಟ ಇದೆ, ಈ ಮಾತ್ರೆಗಳಿಂದ ಏನೂ ಪ್ರಯೋಜನ ಇಲ್ಲ. ನಾನು ಬೇರೆ ಮಾತ್ರೆಗಳು ಬರ್ಕೊಡ್ತೀನಿ, ಅದನ್ನು ತಗೊಳ್ಳಿ. ಆ ಮಾತ್ರೆಗಳು ತುಂಬ ಕಾಸ್ಟ್ಲಿ ಇದೆ, ಆದರೂ ತಗೊಳ್ಳೇಬೇಕು. ನಮ್ಮ ಕ್ಲಿನಿಕ್ ಪಕ್ಕ ಫಾರ್ಮಸಿ ಇದೆ, ಆ ಫಾರ್ಮಸಿಲಿ ತೊಗೊಂಡ್ರೆ ನಿಮಗೆ ತುಂಬ ಡಿಸ್ಕೌಂಟ್ ಸಿಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮಾತ್ರೆ ತಗೊಳ್ಳೋದನ್ನು ಮಿಸ್ ಮಾಡಬಾರ್ದು. ಓಕೆ ಸರ್, ಥ್ಯಾಂಕ್ ಯು. ಏನಾದರೂ ಬೇಕಿತ್ತಾ? ಜ್ಯೂಸ್ ಮಾಡ್ಕೊಂಬರಲ? ಬೇಡ ಕಣೆ, ಈಗಷ್ಟೇ ಊಟ ಮಾಡಿದ್ದೀನಿ. ಸುಸ್ತಾಗ್ತಿದ್ಯಾ? ಮತ್ತೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಸುಸ್ತಾಗದೇ ಇರುತ್ತಾ? ಅದಕ್ಕೆ ಹೇಳಿದ್ದು ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ. ಕಾಲೊತ್ತಲಾ? ಈಗ ಇರೋದಕ್ಕಿಂತ ಕಾಸ್ಟ್ಲಿ ಮಾತ್ರೆ ಬರ್ದ್ಕೊಟ್ಟಿದ್ದಾರೆ. ನನಗೆ ತಲೆ ಕೆಡ್ತಿದ್ಯಾ ಅಕ್ಕ, ನಿಜವಾಗ್ಲು ನನ್ನ ಕೈಲಿ ಏನು ಸಹಾಯ ಮಾಡಕ್ ಆಗ್ತಾ ಇಲ್ಲ. ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಮಾಡಿದೀನಿ ಅನ್ಕೊಂಡಿರ್ತೀನಿ, ಆದ್ರೆ ಕೆಲಸ ಮಾತ್ರ ಎಲ್ಲೂ ಸಿಗ್ತಾ ಇಲ್ಲ. ನನ್ನಲ್ಲಿ ಏನಕ್ಕ ಕೊರತೆ ಆಗಿದೆ? ನನಗೇನು ಅರ್ಥ ಆಗ್ತಿಲ್ಲ. ಹೀಗೆ ಆದ್ರೆ ನಾನು ದಿನಗೂಲಿ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೆ. ಮಾರಕ ರೋಗ ಕರೋನಾ ಬಗ್ಗೆ ಭಯ ಪಡೆದಿರಿ, ಹಾಗೆ ಸುಳ್ಳು ವದಂತಿಗಳನ್ನ ನಂಬದಿರಿ. ಸ್ವಚ್ಛತೆ ಹಾಗೂ ಮುಂಜಾಗ್ರತೆ ವಹಿಸಿದ್ರೆ ಈ ವೈರಸ್ ಹರಡದಂತೆ ತಡೀಬಹುದು. ಬೇಡ, ರಾತ್ರಿವರೆಗೂ ಇಲ್ಲೆಲ್ಲಾರು ಸುತ್ತಾಕೊಂಡು ಅವಳು ಬಾಗ್ಲಾಕಿರ್ತಾಳೆ, ಆಮೇಲೆ ಗ್ಯಾರೇಜ್ ಒಳಗಡೆ ಹೋಗೋಣ. ಅಪ್ಪಣ್ಣ ಮೇಡಮ್ ಎದ್ರಕೋತಾ ಇದೀಯಾ ಚಿಕ್ಕ ಕಳ್ಳ? ಯಾರು ಎದ್ರಕೋತಾ ಇರೋದು? ಇದು ವಿಧಿಮ್ಮ, ವಿಧಿ. ಯಾರು ಏನು ಮಾಡೋಕ್ಕಾಗಲ್ಲ.